ನಮಸ್ಕಾರ, ಗುಡ್ ಈವ್ನಿಂಗ್. ಅಮೋಘ ಸ್ಪೆಷಲ್ ಬುಲೆಟಿನ್ ಗೆ ಸ್ವಾಗತ. ನಾನು ಸ್ಮಿತಾ. ನೋಡಿ, ಇಲ್ಲೊಂದು ಕಡೆಗೆ ಅಕ್ರಮವಾಗಿ ಸಬ್ಸಿಡಿ ದರದಲ್ಲಿ ಯೂರಿಯಾ ರೈತರಿಗೆ ಸಿಗ್ತಾ ಇತ್ತು, ಆದರೆ ಇದು ಅಕ್ರಮವಾಗಿ ಬೇರೆ ಕಡೆಗೆ ಇದು ವರ್ಗಾವಣೆ ಮಾಡ್ತಿದ್ದಾರೆ, ಅಂದ್ರೆ ಸಾಗಿಸ್ತಾ ಇದ್ದಾರೆ ಬೇರೆ ಕಡೆಗೆ. ತಮಿಳುನಾಡು ಮತ್ತು ಕೇರಳದ ಭಾಗವಾಗಿ ಇದನ್ನ ಇಲ್ಲಿ ಸಾಗಿಸ್ತಾ ಇದ್ದಾರೆ. ಇಲ್ಲಿ ದಂಧೆಕೋರರ ಪಾಲಾಗ್ತಿದೆ ಯೂರಿಯಾ ಅನ್ನೋದು ಇಲ್ಲಿ ಆರೋಪ ಕೇಳಿ ಬಂದಿದೆ. ಇನ್ನು ಅಕ್ರಮವಾಗಿ ಯೂರಿಯಾ ಸಾಗಣೆ ಅಡ್ಡದ ಮೇಲೆ ಅಲ್ಲಿ ಇಲಾಖೆಗಳು ಇಲ್ಲಿ ದಾಳಿ ನಡೆಸಿದ್ದಾರೆ. ಪೊಲೀಸ್ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಂದ ದಾಳಿ ನಡೆದಿದೆ. ಇನ್ನು ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರೆಲ್ಲ ಶಾಮೀಲ್ ಆಗಿದ್ದಾರೆ, ಇದ್ರ ಹಿಂದೆ ಕೈವಾಡ ಯಾರ್ದಿದೆ ಅನ್ನೋದು ಕೂಡ ಇಲ್ಲಿ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ನೋಡಿ, ಪೊಲೀಸ್ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಂದ ದಾಳಿ ನಡೆದಿದೆ. ಕೃಷಿಗೆ ಬಳಸುವ 510 ಚೀಲವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಅಕ್ರಮ ದಂಧೆಕೋರರು ಗುಂಡ್ಲುಪೇಟೆಯಲ್ಲಿ ಸಕ್ರಿಯರಾಗಿದ್ದಾರೆ. ನೋಡಿ, ಅಕ್ರಮವಾಗಿ ಕೇರಳ ಮತ್ತು ತಮಿಳುನಾಡಿಗೆ ಸಾಗಿಸಲು ಸಿದ್ಧಪಡಿಸ್ತಾ ಇದ್ರು ಯೂರಿಯಾ ಮೂಟೆಗಳು. ನೋಡಿ, ರೈತರಿಗೆ ಇದು ಸಬ್ಸಿಡಿ ದರದಲ್ಲಿ ಸಿಗ್ತಾ ಇತ್ತು, ಇದೀಗ ಇದು ದಂಧೆಕೋರರ ಪಾಲಾಗಿದೆ. ರಸಗೊಬ್ಬರಕ್ಕೂ ಕನ್ನ ಹಾಕುತ್ತಿರುವ ಕದೀಮರು. ನೋಡಿ, ಇದು ರೈತರಿಗೆ ಸಬ್ಸಿಡಿ ದರದಲ್ಲಿ ಸಿಗ್ತಿತ್ತು ಯೂರಿಯಾ. ಇದು ಕೃಷಿಗೆ ರಸಗೊಬ್ಬರಕ್ಕೆ ಅಂತ ಯೂಸ್ ಮಾಡ್ತಿದ್ರು, ಆದ್ರೆ ಈಗ ಇದು ದಂಧೆಕೋರರ ಪಾಲಾಗ್ತಿದೆ. ತಮಿಳುನಾಡು ಮತ್ತು ಕೇರಳಕ್ಕೆ ದುಪ್ಪಟ ಹಣಕ್ಕೆ ಇದು ಮಾರಾಟ ಮಾಡ್ತಿದ್ದಾರೆ. ಈಗ ಇವ್ರಿಗೆ ಇಲ್ಲಿ ಸಿಗ್ತಾ ಇರೋದು ಸಬ್ಸಿಡಿ ದರದಲ್ಲಿ ಸಿಗ್ತಿತ್ತು, ಇದು ಬೇರೆ ಕಡೆಗೆ ಇವರು ಸಾಗಿಸ್ತಾ ಇದ್ದಾರೆ. ಅಲ್ಲಿ ಇದಕ್ಕಿಂತ ಇನ್ನು ಜಾಸ್ತಿ ಹಣ ಕೊಟ್ಟು ಮಾರಾಟ ಮಾಡೋಕೆ ಈ ಒಂದು ದಂಧೆ ಶುರು ಮಾಡಿದ್ದಾರೆ. ಶಿವಪುರ ಸಮೀಪದ ಜಮೀನ ಒಂದರಲ್ಲಿ ದಾಸ್ತಾನಿಟ್ಟಿದ್ದ ಯೂರಿಯಾ ಚೀಲಗಳು. ನೋಡಿ, ಶಿವಪುರದಲ್ಲಿ ಒಂದು ಜಮೀನಿದೆ, ಗೌರಮ್ಮ ಮಹೇಶ್ ಎಂಬುವರ ಒಂದು ಜಮೀನಿದೆ. ಅಲ್ಲಿ ಶೇಖರಣೆ ಮಾಡಿ ಇಡ್ತಾ ಇದ್ರು ಅಕ್ರಮ ಮೂಟೆಗಳು. ಅಲ್ಲಿಂದ ಇವರು ತಮಿಳುನಾಡು ಮತ್ತು ಕೇರಳಕ್ಕೆ ಸಾಗಾಟೆ ಮಾಡ್ತಿದ್ರು. ಕರ್ನಾಟಕದ ರಸಗೊಬ್ಬರಗಳು ಕೇರಳ ಮತ್ತು ತಮಿಳುನಾಡಿಗೆ ಇವು ಸಾಗಣೆ ಆಗ್ತಿದ್ದು. ನೋಡಿ, ಈಗ ನೀವು ದೃಶ್ಯಗಳಲ್ಲಿ ನೋಡ್ತಿದ್ದೀರಿ, ಸಾಕಷ್ಟು ಇದಾವೆ. ಇಲ್ಲಿ 510 ಚೀಲಗಳು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉಜ್ವಲ ಮೂಟೆಗಳು ಕೇರಳ ಚೀಲಕ್ಕೆ ಡಬ್ಬಿಂಗ್ ದಂಧೆ ನಡೀತಿತ್ತು. ಕೇರಳದ ಪ್ಯಾರಾಪಿನ್ ಬಾಂಡ್ ಚೀಲಕ್ಕೆ ತುಂಬಿ ಸಾಗಾಟನೆ ಮಾಡ್ತಿದ್ರು. ಇದು ನೋಡಿ, ಅಧಿಕಾರಿಗಳು ಕೂಡ ಈ ಜಾಗದಲ್ಲಿದ್ದಾರೆ. ಇದು ಒಂದು ಶಿವಪುರದಲ್ಲಿ ಸಮೀಪ ಇರುವ ಒಂದು ಜಮೀನಿದೆ, ಗೌರಮ್ಮ ಮಹೇಶ್ ಎಂಬುವರದು ಒಂದು ಜಮೀನಿದೆ. ಅಲ್ಲಿ ಇವರು ಇಡಿಸ್ತಿದ್ರು, ಅಂದ್ರೆ ಅಲ್ಲಿ ಇವರು ಶೇಖರಣೆ ಮಾಡ್ತಿದ್ರು ಮೂಟೆಗಳು. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸ್ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 510 ಚೀಲಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ರಾಜ್ಯದಲ್ಲಿ ಯೂರಿಯಾ ಕೊರತೆ ಹೆಚ್ಚಿದೆ, ಇದರ ನಡುವೆ ಇಂತಹ ದಂಧೆಗಳಿಗೆ ಇಳಿದಿದ್ದಾರೆ ದಂಧೆಕೋರರು. ರೈತರಿಗೆ ಕಬ್ಬಿಣದ ಕಡಲೆಯಾಗಿರೋ ಯೂರಿಯಾ ಗೊಬ್ಬರ ದಂಧೆಕೋರರಿಗೆ ಸಿಕ್ಕಿದಾದ್ರೂ ಹೇಗೆ? ಇವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ಮೂಡಿ ಬಂದಿದ್ದಾವೆ. ಇವ ರಾಜ್ಯದಲ್ಲಿ ಯೂರಿಯಾ ಕೊರತೆ ಇದೆ, ಆದರೂ ಇದನ್ನ ಬ್ಯಾಲೆನ್ಸ್ ಆಗ್ತಿತ್ತು, ಹೇಗೋ ಬ್ಯಾಲೆನ್ಸ್ ಮಾಡ್ತಿದ್ವಿ. ಆದ್ರೆ ಇದರ ಮಧ್ಯದಲ್ಲೂ ಇಂತಹ ದಂಧೆಗೆ ಇಳಿದಿದ್ದಾರೆ ದಂಧೆಕೋರರು. ಹಣದ ಆಸೆಗೆ ತಮಿಳುನಾಡು ಮತ್ತು ಕೇರಳಕ್ಕೆ ಇವನು ಅಲ್ಲಿ ಕಳಿಸಿ
ಅಲ್ಲಿಂದ ಇವರು ದುಪ್ಪಟ ಹಣವನ್ನ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಈ ದೃಶ್ಯಗಳಲ್ಲಿ ನೀವು ಗಮನಿಸುತ್ತಿದ್ದೀರಿ 3 4 ಹೈದರಾಬಾದ್ ಆಂಧ್ರದ ಈ ಅಂಗಡಿಗಳಲ್ಲಿ ಸಿಗ್ತವೆ ನಮ್ಮ ಅಂಗಡಿಗಳು ಬಂದ ಇದ್ದರೋ ಹ್ಮ್ ಮತ್ತೆ ಗ್ರಾಮದಲ್ಲಿ ಸೋ ಒಂದು ದೂರಿನ ಮೇಲೆ ಒಂದು 500 ಮೂಟೆ ಯೂರಿಯಾ ಗೊಬ್ಬರವನ್ನ ಪ್ಯಾರಿಫಿನ್ ಬ್ಯಾಂಡ್ ಅಂತ ಇನ್ನೊಂದು ಮೂಟೆಗೆ ವರ್ಗಾಯಿಸಿ ಅದನ್ನ ಬೇರೆ ಕಡೆ ತಗೊಂಡು ಹೋಗಕ್ಕೆ ಒಂದು ಕಾರ್ಯ ನಡೆಯತಾ ಇತ್ತು ಸೋ ಆ ದೂರಿನ ಮೇಲೆ ಪೊಲೀಸರು ಕೃಷಿ ಇಲಾಖೆ ಎಲ್ಲ ಒಂದು ದಾಳಿ ಮಾಡಿ ಈ ಒಂದು 500 ಮೂಟೆ ಯೂರಿಯಾನ ಸೀಸ್ ಮಾಡಿದೀವಿ ಸೋ ಇದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳತಾ ಇದೀವಿ ಏನು ಇನ್ಕ್ವೈರಿ ಮಾಡಬೇಕು ಇನ್ಕ್ವೈರಿ ನಡೆಯತಾ ಇದೆ ಸೋ ಇದರ ಬಗ್ಗೆ ಆರೋಪಿಗಳಿಗೆ ಏನು ಇದಾಗುತ್ತೋ ಅದು ಆಸ್ ಪರ್ ನಮ್ಮ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಮತ್ತೆ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಇದರ ಮೂಲಕ ಅದರ ಮೇಲೆ ಕ್ರಮ ಕೈಗೊಳ್ಳತಾ ಎಲ್ಲಿಂದ ಬರ್ತಿತ್ತು ಅದು ಇನ್ಕ್ವೈರಿ ನಡೆಯತಾ ಇದೆ ಎಲ್ಲಿಂದ ಬಂದಿತ್ತು ಎಲ್ಲಿ ಹೋಗ್ತಾ ಇದೆ ಅನ್ನೋದರ ಬಗ್ಗೆ ಒಂದು ಇನ್ಕ್ವೈರಿ ಮಾಡ್ತಾ ಇದೆ ಪೊಲೀಸರು ಸೋ ಅದು ಮಾಡ್ತಾ ಇದೆ ಕ್ರಮ ಕೈಗೊಳ್ಳತಾ ಏನು ಗುಂಡ್ಲುಪೇಟೆ ತಾಲೂಕು ಶಿವಪುರ ಗ್ರಾಮದ ವರವಲೆ ಇರತಕ್ಕಂತ ಒಂದು ಜಮೀನಿನಲ್ಲಿ ಅಕ್ರಮವಾಗಿ ಈ ಒಂದು ರಸಗೊಬ್ಬರದ ಬೇರೆ ರಾಜ್ಯಕ್ಕೆ ತಗೊಂಡಂತ ಕೆಲಸಗಳು ನಡೆಯತಾ ಇದೆ ಇದು ನಿರಂತರವಾಗಿ ನಡೆಯತಾ ಇದೆ ಅಂತ ನಮಗೆ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದರ ಹಿಂದೆ ದೊಡ್ಡ ಅವರ ಕೈವಾಡಗಳು ಇವೆ ಇಲ್ಲಿ ರೈತರು ಸುಮಾರು 20000 25000 ರೂಪಾಯಿ ಗೊಬ್ಬರ ತಕೊಂಡ್ರೆ ಒಂದು ಮೂಟೆ ಯೂರಿಯಾ ಅಂತ ಹೇಳ್ತಾರೆ ಇಲ್ಲಿ ಸಾವಿರಾರು ಮೂಟೆ ಯೂರಿಯಾ ಬೇರೆ ರಾಜ್ಯಕ್ಕೆ ಹೋಗತಕ್ಕಂತ ಕೆಲಸದಲ್ಲಿ ಕೈ ಹಾಕಿದ್ದಾರೆ ಇದರ ಹಿಂದೆ ಯಾರಿದ್ದಾರೋ ಅಂತ ತಕ್ಷಣ ಗೊತ್ತಾಗಬೇಕು ಇದು ನ್ಯಾಯಾಂಗ ತನಿಖೆ ಆಗಬೇಕು ಇದರ ಹಿಂದೆ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಏನು ಮಾಡ್ತಾ ಇದೆ ರೈತರು ಬೆಳಗ್ಗೆ ಎತ್ತು ಅಂತಂದ್ರೆ ರಸಗೊಬ್ಬರ ಅಥವಾ ಯೂರಿಯಾನ್ನ ಪರ್ಚೇಸಿಂಗ್ ಮಾಡೋಕ್ಕೆ ಭಾಳ ಕಷ್ಟ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಸಾವಿರಾರು ಮೂಟ ಹೊರಗಡೆ ರಾಜ್ಯಕ್ಕೆ ಹೋಗ್ತದೆ ಅಂತಂದರೆ ಇದರ ಹಿಂದೆ ದೊಡ್ಡ ರಾಜಕೀಯ ಕೈವಾಡ ಇದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಈಗ ಆಲ್ರೆಡಿ ಕೇರಳದ ಮೂಲದ ವ್ಯಕ್ತಿ ಹತ್ರ ಒಬ್ಬ ಮುಖಂಡರು 50000 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡು ಇದನ್ನು ಮುಚ್ಚಾಕ್ತೀವಿ ಎಂಬ ಮಾಹಿತಿನೂ ಕೂಡ ಇದೆ ಹಾಗಾಗಿ ಅದರ ವಿರುದ್ಧ ತಕ್ಷಣ ತನಿಖೆ ಆಗದೇ ಇದ್ದರೆ ಉಗ್ರ ಹೋರಾಟವನ್ನು ನಾಳೆಯಿಂದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕಾಗುತ್ತೆ ಇದು ಒಂದೊಂದು ಬ್ರ್ಯಾಂಡು ಒಂದೊಂದು ಅಂಗಡಿಯಿಂದ ಬಂದಂತಂತೂ ಕಾಣ್ತಾ ಇದೆ ಇದು ಎಲ್ಲಿಂದ ಬಂದಿದೆ ಫಸ್ಟು ಮೂಲ ಅಮಾಯಕ ರೈತರನ್ನ ಬಳಸ್ಕೊಂಡು ಈ ಕೆಲಸಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಿರತರವಾಗಿ ಇವರು ಮಾಡ್ತಾಯಿದ್ರೆ ಇದ್ರ ವಿರುದ್ಧ ತಕ್ಷಣ ತಾಲೂಕು ಆಡಳಿತ ಜಿಲ್ಲಾಡಳಿತ ಕ್ರಮ ತೆಗೆದೇ ಇದ್ರೆ ನಾಳೆಯಿಂದ ಕೃಷಿ ಇಲಾಖೆ ಹತ್ರ ಉಗ್ರ ಹೋರಾಟವನ್ನು ಮಾಡಬೇಕಾಯ್ತು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಟೀ ಕುಡಿಯಾಗೆ ಹಿಂಗೆ ಬಂದರು 100 ಮೂಟೆ ಗೊಬ್ಬರ ಆಯ್ತಾನೆ ನಿಮ್ಗೂ ಹಾಕ್ಬಿಡಿ ಅಂತ ಹೇಳಿದ್ರು ಆಯ್ತು ನಡೀರಿ ಅಣ್ಣ ಎಷ್ಟು ಕೊಡ್ತೀರಣ ಅಂತ ಹೇಳಿದೆ 2000 ರೂಪಾಯಿ ಕೊಡಿಯೋಣ ಅಂತ ಹೇಳಿದೆ ನಾನು ಆಯಿತು ಕೊಡಿ ಅಂತ ಹೇಳಿದ್ಕೆ 150 ಎಷ್ಟು ಆಯ್ತು ಅಂದ್ರೆ 3000 ಕೊಡಿ ಅಂತ ಹೇಳಿದೆ ಬಂದರೆ ಇಲ್ಲಿ ನೋಡಿದ್ರೆ ಈ ಥರ ಆಗುತ್ತೆ ನಮ್ಗೇನು ಗೊತ್ತಿದ್ದಲ್ಲ ಇಲ್ಲಿಂದ 10 ಕಿಲೋಮೀಟರ್ ಹೋಗ್ಬೇಕು ಅಣ್ಣ ಅಂದ್ರೆ ಬಂದೆ ನಾನು ಮುಜಾಹಿದ್ ಅಂತ ಎಲ್ಲಿಯವರು ಮಂಡ್ಯದ ಕರ್ನಾಟಕದ ರಸಗೊಬ್ಬರಗಳು ಕೇರಳ ಮತ್ತು ತಮಿಳುನಾಡಿಗೆ ಸಾಗಣೆ ಆಗ್ತಿದವೆ ಕರ್ನಾಟಕದ ರಸಗೊಬ್ಬರಗಳಾದ ನಾಗಾರ್ಜುನ್ ಮತ್ತು ಸ್ಪೀಕ್ ಉಜ್ವಲ ಮೂಟೆಗಳು ಕೇರಳ ಚೀಲಕ್ಕೆ ಡಂಪಿಂಗ್ ದಂಧೆ ನಡೆದಿದೆ ನೋಡಿ 510 ಮೂಟೆಗಳು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗೆ ಅಕ್ರಮವಾಗಿ ಕೇರಳ ಮತ್ತು ತಮಿಳುನಾಡಿಗೆ ಸಾಗಿಸಲು ಸಿದ್ಧಪಡಿಸ್ತಾ ಇದ್ರು ಮೂಟೆಗಳು ನೋಡಿ ಇಲ್ಲಿ ನಮ್ಮ ರಾಜ್ಯದಲ್ಲಿಯೇ ಯೂರಿಯಾ ಕೊರತೆ ಇತ್ತು ಹೆಚ್ಚು ಕಮ್ಮಿ ಆದರೂ ಹೇಗೋ ಬ್ಯಾಲೆನ್ಸ್ ಮಾಡ್ತಿದ್ವಿ ಇನ್ನು ಇದರ ಮಧ್ಯೆ ಇಂಥ ದಂಧೆಗಳು ಕೂಡ ಇಲ್ಲಿ ನಡೀತಾ ಇದ್ದಾವೆ ಎಸ್ ಇನ್ನು ಈ ಕುರಿತಂತೆ ಮಾಹಿತಿಯನ್ನು ನೀಡಲಿಕ್ಕೆ
ರೈತ ಮುಖಂಡ ಮಹದೇವಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹದೇವಪ್ಪ, ಏನಿದು ಈಗ ಅಕ್ರಮವಾಗಿ ಯೂರಿಯಾ ಸಾಗಣೆ ಆಗ್ತಾ ಇದೆ, ಅಧಿಕಾರಿಗಳು ಕೂಡ ಆ ಜಾಗದಲ್ಲಿ ಬಂದು ಹಾಗೆ ದಾಳಿಯನ್ನ ನಡೆಸಿದ್ದಾರೆ, ಏನೆಲ್ಲ ಮಾಹಿತಿ ಕೊಟ್ರು? ಹಲೋ ಮೇಡಮ್ ಹೇಳಿ. ಹಲೋ, ನಮಸ್ಕಾರ. ನಮಸ್ತೆ ಹೇಳಿ ಮೇಡಮ್. ಅದೇ ಈಗ ಅಲ್ಲಿ ಒಂದು ಶಿವಪುರ ಗ್ರಾಮದ ಹೊರವಲಯದಿರ್ತಕ್ಕಂತ ಒಂದು ತೋಟದಲ್ಲಿ ಅಕ್ರಮವಾಗಿ 510 ಮೂಟೆ ಯೂರಿಯಾ ಸ್ಟಾಕ್ ಇತ್ತು. ಅಲ್ಲಿಗೆ ಅಧಿಕಾರಿಗಳು ದಾಳಿ ಮಾಡಿದ ತಕ್ಷಣ ನಾವು ಕೂಡ ಅಲ್ಲಿ ಹೋಗಿದ್ವಿ. ಅದು ಇದರ ಹಿನ್ನೆಲೆಯಲ್ಲಿ ತುಂಬಾ ಜನ ಕೈವಾಡಗಳಿದೆ ಅಂತ ನಮಗೆ ಮೇಲ್ನೋಟ ಕಾಣ್ತಾ ಇದೆ. ಸುಮ್ಮನೆ ಸಣ್ಣ ಪುಟ್ಟವರು ಮಾಡತಕ್ಕಂತ ಕೆಲಸಗಳಲ್ಲ ಇದು. ಅಲ್ಲ, ಯಾರ ಮೇಲೆ ಆದರೂ ಏನಾದರೂ ಇಲ್ಲಿ ಶಂಕೆ ವ್ಯಕ್ತವಾಗಿದೆಯಾ? ಅಂದ್ರೆ ಯೂರಿಯಾ ಶಂಕೆ ವ್ಯಕ್ತವಾಗಕ್ಕೆ ತನಿಖೆ ಆಗಬೇಕು. ನಾವು ಇಂಥವರೇ ಮಾಡಿದರೆ ಅಂತ ಇವಾಗ ಹೇಳಕ್ ಸಾಧ್ಯನೇ ಇಲ್ಲ. ಅದು ಸಮಗ್ರವಾಗಿ ಸಮರ್ಪಕವಾಗಿ ನ್ಯಾಯಯುತವಾಗಿ ಅದು ತನಿಖೆ ಆಗಬೇಕು. ಅದು ತನಿಖೆ ಆದ್ರೆ ಮಾತ್ರ ಅವರುಗಳು ಹೊರಗಡೆ ಬರಕ್ಕೆ ಸಾಧ್ಯ. ಇದು ಒಂದು ದಿನದ ಕೆಲಸ ಅಲ್ಲ. ಇವತ್ತು ಒಂದು ದಿನ 510 ಮೂಟ ತಂದಿರತಕ್ಕಂತದ್ದಲ್ಲ ಇದು. ಇದು ಇಂದಿನಿಂದ ನಡೀತಾ ಇದೆ ಅಂತ ಮೇಲ್ನೋಟ ಕಾಣ್ತಾ ಇದೆ. ಈ ತಾಲೂಕಿನಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ, ಯಾರ್ಯಾರ ಜಮೀನಲ್ಲಿ ಯಾರ್ಯಾರು ಸಂಪರ್ಕದಲ್ಲಿದ್ದು ಯಾರ್ಯಾರು ಮಾಡ್ತಾ ಇದಾರೆ. ಅಲ್ಲ, ಎಷ್ಟು ದಿನದ ಈ ದಂಧೆ ನಡೀತಾ ಇದೆ ಅಂತ ಇಲ್ಲಿ ಈ ಒಂದು ನಮಗೆ ಗೊತ್ತಿರೋ ಪ್ರಕಾರ ಇದೇನೋ ಈ ಯೂರಿಯಾ ಅಭಾವ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ, ಸರ್ಕಾರ ಗಮನ ತಕ್ಕಬೇಕು ಇದನ್ನ. ನಾನು ಇಷ್ಟು ಜನ ರೈತರಿಗೆ ಇಷ್ಟು ಮೂಟನ್ನ ಪ್ರಾಡಕ್ಟ್ ಮಾಡಿ ಕಳಿಸಿದೀವಿ, ಆದ್ರೂ ಕೂಡ ಅದು ಇನ್ನೂ ಸಾಲ್ತಾ ಇಲ್ಲ ಅಂತ ಹೇಳಿದ್ರು. ಏನಾಗ್ತಾ ಇದೆ ಇದು ಅಂತ ಫಸ್ಟ್ ಗಂಭೀರವಾಗಿ ಸರ್ಕಾರ ಮತ್ತೆ ಮೇಲಧಿಕಾರಿಗಳು ಅದನ್ನು ಗಮನಿಸಬೇಕಾದಂತ ಸಂದರ್ಭಗಳಿವೆ. ಅಲ್ಲ, ಈ ದಂಧೆಕೋರರಿಗೆ ಹೇಗ್ ಸಿಗ್ತಾ ಇದೆ ಅಂತ ಇದು ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ ಇದಕ್ಕೆ? ದಂಧೆಕೋರರು ಮೇಡಮ್ ಈಗ ಯಾವ್ದೋ ಒಂದು ಅಂಗಡಿಯಲ್ಲಿ ಹೋಗಿ ತರ್ತಾರೆ ಏನೋ. ಈಗ ಫರ್ಟಿಲೈಸ್ ಮಾಡ್ದಾಗ ಅಂದ್ರೆ ಗೊಬ್ಬರ ಮಾಡ್ತಕ್ಕಂತದ್ದು ಸುಮಾರು ಜನ ಟೇಡರ್ಸ್ ಗಳಿದೆ. ಆ ಟೇಡರ್ ಗಳು ಹೋಗಿ ತಂದು ಶೇಖರಣೆ ಮಾಡ್ಕೊಂಡು ನಂತರ ಇದನ್ನ ಹೊರಗಡೆ ಹೋಗೋ ಮಟ್ಟಕ್ಕೆ ಮಾಡ್ಕೋಬಹುದು. ಅಲ್ಲಿ ಎಲ್ಲಾ ಕಂಪನಿ ಯೂರಿಯಾನು ಕೂಡ ಪ್ರತಿ ಚೀಲಗಳು ಐತೆ. ಒಂದ್ ಎರಡ್ ಮೂರು ಬ್ರ್ಯಾಂಡ್ ಯಾವ್ದು ಮೂರ್ ನಾಲ್ಕು ಬ್ರ್ಯಾಂಡ್ ಚೀಲಗಳು, ಖಾಲಿ ಚೀಲಗಳು ಬಿದ್ದಿದೆ ಆ ಜಮೀನಲ್ಲಿ. ಆ ಕೇರಳದಿಂದ ಬಂದಿರತಕ್ಕಂತ ವ್ಯಕ್ತಿ ಒಂದೇ ಚೀಲ ಒಂದೇ ಬ್ರ್ಯಾಂಡ್ ಮಾಡಿದಾರೆ. ಅದನ್ನ 45 kg ಅಂತ ಚೀಲ ಮೇಲೆ ಇದೆ, ಒಂದ್ ಬ್ರ್ಯಾಂಡ್ ಇಟ್ಟಿದ್ದಾರೆ ಆ ಚೀಲ ಮೇಲೆ. ಅದನ್ನ ಹೊಸದಾಗಿ ರೀಫಿಲ್ ಮಾಡಿ ಅದಕ್ಕ ಟ್ಯಾಕಪ್ ಹಾಕಿ ಹೊರಗಡೆ ಹೋಗುತ್ತೆ. ಬಟ್ ಆದ್ರೆ ನಮ್ಮ ರಾಜ್ಯದಿಂದ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಬಾರ್ಡರ್ ಅಲ್ಲಿ ಚೆಕ್ ಪೋಸ್ಟ್ ಗಳು ಇರ್ತವೆ, ಅಲ್ಲಿ ಪರಿಶೀಲನೆ ಮಾಡ್ತಿತ್ತಿಲ್ವಾ? ಅದು ಕೂಡ ಪ್ರಶ್ನೆ ಬರುತ್ತೆ ಇಲ್ಲಿ. ಹಾಗಾಗಿ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಇಲ್ಲಿ ಇದ್ರಲ್ಲಿ ಸಹಜವಾಗಿ ಇದ್ರಲ್ಲಿ ಒಂದಿಷ್ಟು ಜನ ಶಾಮೀಲಾಗಿದ್ದಾರೆ. ಹಾಗೆ ಇದಕ್ಕೆ ನಾವು ಈ ಪರ್ಟಿಕ್ಯುಲರ್ ಆಗಿ ಇವ್ರ ಹೆಸರು ಅಂತ ಹೇಳಕ್ಕಾಗಲ್ಲ, ಆದ್ರೆ ಇದು ತನಿಖೆ ನಡಿಬೇಕು. ಪೊಲೀಸರು ಕೂಡ ಇದನ್ನ ತನಿಖೆ ನಡೆಸಬೇಕು, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ. ಹಾಗೆ ಇದು ಅಕ್ರಮವಾಗಿ ನಡೀತಾ ಇದೆ ಈ ದಂಧೆ, ಯೂರಿಯಾ ಸಾಗಾಟನೆ ನಡೀತಾ ಇದೆ, ಬೇರೆ ಕಡೆಗೆ ಕೇರಳ ಮತ್ತು ತಮಿಳುನಾಡಿಗೆ ಸಾಗಿಸ್ತಾ ಇದ್ದಾರೆ. ಇನ್ನು ಇಲ್ಲೋ ಇಲ್ಲೊಂದು ಜಮೀನೊಂದರಲ್ಲಿ ಇದನ್ನ ಶೇಖರಣೆ ಮಾಡ್ತಿದ್ದಾರೆ, ಅಲ್ಲಿಂದ ಇವರು ಪ್ಯಾಕಪ್ ಅನ್ನ ಮಾಡಿ ಕೇರಳ ಮತ್ತು ತಮಿಳುನಾಡಿಗೆ ಕಳಿಸ್ತಿದ್ದಾರೆ. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ನಮ್ಮ ರಾಜ್ಯದಲ್ಲಿಯೇ ಸ್ವಲ್ಪ ಕೊರತೆ ಇದೆ, ಆದ್ರೂ ಕೂಡ ಇದರ ಮಧ್ಯೆಯೇ ಇಂತಹ ದಂಧೆಗಳು ನಡೀತಿದ್ದಾವೆ. ಇಲ್ಲಿ ಹೇಗೆ ಇವರ ಕೈಗೆ ಅಂದ್ರೆ ದಂಧೆಕೋರರಿಗೆ ಇವು ಹೇಗೆ ಸಿಗ್ತಾ ಇದ್ದಾವೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರೋದು. ಇನ್ನು ಗೌರಮ್ಮ ಮತ್ತು ಮಹೇಶ್ ಎಂಬುವರ ಜಮೀನಲ್ಲಿ ಇವರು ಶೇಖರಣೆ ಮಾಡಿ ಇಡ್ತಿದ್ರು. ಎಸ್ನು ಈ ಕುರಿತಂತೆ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈಗ ಪೊಲೀಸರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ, ಈ ಒಂದು ಅಕ್ರಮವಾಗಿ ಯೂರಿಯಾ ಸಾಗಣೆ ಅಡ್ಡದ ಮೇಲೆ ದಾಳಿ ನಡೆಸಿದ್ದಾರೆ, ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ? ಗುಂಡುಪೇಟೆ ತಾಲೂಕಿನ ಶಿವಪುರ ಗ್ರಾಮದ ಹೊರವಲಯದ ಒಂದು ಜಮೀನಲ್ಲಿ ಅಕ್ರಮವಾಗಿ ಈಗ ಯೂರಿಯಾವನ್ನ ಸುಮಾರು 510ಕ್ಕೂ ಹೆಚ್ಚು ಯೂರಿಯಾ ಮೂಟಗಳನ್ನ ಖಚಿತ ಮಾಹಿತಿ ಆಧಾರದ ಮೇಲೆ ಪೊಲೀಸ್ ಇಲಾಖೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಈಗ ಈ ಗುಂಡ್ಲುಪೇಟೆ ಗಡಿಭಾಗ ಏನಿದೆ ಇದು ಅಕ್ರಮಗಳ ದಂಧೆಯ ತಾಣವಾಗ್ಬಿಟ್ಟಿದೆ ಅನ್ನೋ ಒಂದು ಮಾತುಗಳು ಕೇಳ್ಬರ್ತವೆ. ಯಾಕಂದ್ರೆ ಪ್ರಜ್ಞಾವಂತರು ಇಲ್ಲಿ ಎರಡು ಗಡಿಭಾಗಗಳನ್ನ ಒಂದ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಗೌರಮ್ಮ ಮತ್ತು ಮಹೇಶ್ ಎಂಬುವರ ಜಮೀನಲ್ಲಿ ಶೇಖರಣೆ ಮಾಡ್ತಿದ್ರು ಅನ್ನೋದು ಇಲ್ಲಿ ಕೇಳಿ ಬಂದಿದೆ. ಇನ್ನು ಈ ಮನೆಯವರು ಕೂಡ ಇದಕ್ಕೆ ಸಹಕರಿಸಿದ್ರ ಹೇಗೆ ಅಂತ ಅಂದ್ರೆ, ಇವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರ? ಸ್ಮಿತಾ, ಇಲ್ಲಿ ಏನು ಈಗ ಗೌರಮ್ಮ ಮಹೇಶ್ ಅನ್ನೋರ ಜಮೀನಿನ ಮನೆಯಲ್ಲಿ 510ಕ್ಕೂ ಹೆಚ್ಚು ಹೆಂಗೆ ಇವ್ರ ಐಡಿಯಾಲಜಿ ಆಗಿದೆ ಅಂದ್ರೆ, ನಮ್ಮ ರಾಜ್ಯದ ಏನು ಯೂರಿಯಾ ಸ್ಪಿಕ್ ಇರ್ಬೋದು ಮತ್ತೆ ಇನ್ನಿತರ ಏನು ನಮ್ಮ ರೈತರಿಗೆ ಸಿಗುವಂತ
ರಸಗೊಬ್ಬರಗಳನ್ನ ಕೇರಳದ ಒಂದು ಇಂಪ್ಯಾರಿಕ್ ಅಂತ ಏನಿದೆ ಅಲ್ಲ ಒಂದು ಏಜೆನ್ಸಿಯ ಚೀಲಗಳಿಗೆ ಇವರು ಡಂಪ್ ಮಾಡ್ತಾರೆ. ಆ ಡಂಪಿಂಗ್ ಮಾಡೋದಕ್ಕೆ ಇಲ್ಲಿ ಸ್ಥಳೀಯವಾಗಿ ರೈತರನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ರಾತ್ರಿ ಇವರು ದಾಳಿ ನಡೆಸಿದ ಸಂದರ್ಭದಲ್ಲಿ ಆ ಜಮೀನ ಮಾಲೀಕನೂ ಇಲ್ಲ ಮತ್ತೆ ಅಲ್ಲಿ ಸಂಬಂಧಪಟ್ಟವ್ರು ಯಾರು ಇಲ್ಲ. ಅಲ್ಲಿ ಏನು ಲಾರಿಗೆ ಲೋಡರ್ಸ್ ಇದ್ರು ಸ್ಥಳೀಯವಾಗಿ ತಳ್ಳಿಗಡ್ನಳ್ಳಿ ಅನ್ನೋ ಗ್ರಾಮದ ಲೋಡರ್ಸ್ ಬಂದಿರ್ತಾರೆ. ಆದ್ರೆ ಜಮೀನ ಮಹೇಶ್ ಮತ್ತೆ ಶಿವಮನ್ ಅವರು ಅಲ್ಲಿ ಸ್ಥಳದಲ್ಲಿ ಇರೋದಿಲ್ಲ ಅಶ್ವಿತಾ. ಅಲ್ಲ ಈ ಯೂರಿಯಾ ಗೊಬ್ಬರ ದಂಧೆಕೋರರಿಗೆ ಹೇಗ್ ಸಿಗ್ತಿತ್ತು, ಎಲ್ಲಿಂದ ಸಿಗ್ತಿತ್ತು ಅಂತ, ಇದಂದ್ರೆ ಇದ್ರ ಹಿಂದೆ ಯಾರಾದ್ರೂ ಇದ್ದಾರ ಅನ್ನೋದು ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ ಅಶ್ವಿತಾ? ಏನಾಗಿದೆ ಈಗ ಕರ್ನಾಟಕದಲ್ಲಿ ಈಗ ಏನು ಯೂರಿಯಾದ ಸಮಸ್ಯೆ ಆಗಿದೆ? ಯಾಕಂದ್ರೆ ಈಗ ಯೂರಿಯಾ ರೈತರು ಕೇಳಿದ್ರೆ ಅವರು ಎರಡು ಮೂಟೆ ಐದು ಮೂಟೆ ಕೇಳಿದ್ರೆ ಸಿಗ್ತಾ ಇಲ್ಲ. ಒಂದು ಮೂಟೆ ಸಿಗೋದ್ರೆ ತುಂಬಾ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಇವ್ರಿಗೆ ಯೂರಿಯಾ ಈಗ ಈ ರೀತಿಯಾಗಿ ಲೋಡ್ ಗಟ್ಟಲೆ ಯೂರಿಯಾ ಎಲ್ಲಿಂದ ಬಂತು ಅನ್ನೋದೇ ಒಂದು ಪ್ರಶ್ನೆ ಆಗ್ತಾ ಇದೆ. ಈಗ ರೈತ ಮುಖಂಡರಿರ್ಬೋದು ಮತ್ತೆ ಸ್ಥಳೀಯರು ಹೇಳ್ತಾ ಇದಾರೆ ಇಷ್ಟೊಂದು ಮೂಟೆಗಳು ಲೋಡ್ ಗಟ್ಟಲೆ ಇವ್ರಿಗೆ ಹೇಗ್ ಬಂತು ಅಂತ. ಆಗ ಈ ನಿಟ್ಟಿನಲ್ಲಿ ಏನಾದ್ರೂ ಈಗ ಮೇಲ್ಮಟ್ಟದ ಅಧಿಕಾರಿಗಳ ಯಾರಾದ್ರೂ ಶಾಮೀಲ್ ಆಗಿದಾರೆ ಅನ್ನೋ ಒಂದು ಅನುಮಾನದ ಮಾತುಗಳು ಕೇಳಿ ಬರ್ತಾ ಇದಾವೆ. ಅದರ ಖಚಿತವಾಗಿ ಮಾಹಿತಿ ಇನ್ನು ಲಭ್ಯ ಆಗಿಲ್ಲ ಅಶ್ವಿತಾ. ಹೆಚ್ಚಿನ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಏನಾದ್ರೂ ಮಾಹಿತಿ ಬಂತ ಈ ಕುರಿತಾಗಿ? ನಾವು ಕೃಷಿ ಇಲಾಖೆ ಎಡಿ ಅವರಾದಂತ ಪ್ರವೀಣ್ ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಅಲ್ಲಿ ಜೆಡಿ ಅವರು ಇದ್ರು. ಇದು ಎಲ್ಲಿಂದ ಇವ್ರಿಗೆ ಸರಬರಾಜು ಆಗ್ತಾ ಇದೆ ಅಂತ ನಮ್ಗೆಲ್ಲ ಮಾಹಿತಿ ಲಭ್ಯ ಆಗಿಲ್ಲ ಸರ್. ನಾವು ಈಗ ಏನು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರು ತನಿಖೆಯನ್ನ ನಡೆಸಿ ಮಾಹಿತಿ ಕೊಟ್ಟಮೇಲೆ ನಾವು ಎಲ್ಲಿಂದ ಇವ್ರಿಗೆ ಸರಬರಾಜು ಆಗ್ತಾ ಇದೆ ಅನ್ನೋದನ್ನ ನಾವು ಮಾಧ್ಯಮದ ಮೂಲಕ ತಿಳಿಸ್ತೀವಿ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಎಷ್ಟು ಮೌಲ್ಯದ ರಸಗೊಬ್ಬರ ಈಗ ವಶಪಡಿಸಿಕೊಂಡಿದ್ದಾರೆ ಅಂದಾಜ ಮೇಲೆ? ಅಶ್ವಿತಾ ಈಗ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರೋಂತ ರೇಟ್ಗೆ ಈಗ 260-280 ರೂಪಾಯಿ ಇದೆ. ಇಲ್ಲಿನ ಏನು ಲೆಕ್ಕಾಚಾರ ಪ್ರಕಾರ ಅದು 50-51 ಲಕ್ಷದ ಒಳಗೆ ಬರುತ್ತೆ. ಆದ್ರೆ ಈಗ ಇವರು ದುಪ್ಪಟ್ಟು ಹಣ ಮಾಡೋ ಒಂದು ನಿಟ್ಟಿನಲ್ಲಿ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಇದು 1.5-2.5 ಸಾವಿರ 3 ಸಾವಿರ ತನಕ ಒಂದು ಚೀಲ ಯೂರಿಯಾ ಅಲ್ಲಿ ಮಾರಾಟ ಆಗುತ್ತೆ ಅಶ್ಮಿತಾ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ ಗಾಗಿ. ಎಸ್ ನೋಡಿ ಈಗ ರಸಗೊಬ್ಬರಕ್ಕೂ ಕನ್ನ ಹಾಕ್ತಾ ಇದ್ದಾರೆ ಕದಿಮರು. ಇನ್ನು 2 ಲಕ್ಷ ಮೌಲ್ಯದ ರಸಗೊಬ್ಬರ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗೆ ಇನ್ನು ತನಿಖೆ ನಡೆಯಬೇಕು. ಪೊಲೀಸ್ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಂದ ಕೂಡ ದಾಳಿ ನಡೆದಿದೆ. ಈಗಾಗಲೇ ತನಿಖೆಯ ನಂತರ ಹೊರಬೀಳುತ್ತೆ ಇನ್ನು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ.